ಹಾಯ್ ಫ್ರೆಂಡ್ಸ್, ಉತ್ತರ ಕೊರಿಯಾ ಅಧ್ಯಕ್ಷರಾದಂತಹ ಕಿಮ್ ಜಾಂಗ್ ಉನ್ ತನ್ನ ಪ್ರಯಾಣಗಳಿಗಾಗಿ ಪ್ರತ್ಯೇಕವಾದಂತಹ ಟ್ರೈನ್ ಅನ್ನು ಉಪಯೋಗಿಸ್ತಾರೆ. ಹೆಂಡ್ ಇದನ್ನ ಕದಲುವ ಕಂಚಿನ ಕೋಟೆ ಅಂತಲೂ ಕರೀತಾರೆ. ಅಂದ್ರೆ ಒಂದು ದೊಡ್ಡ ಮಹಲ್ನಲ್ಲಿ, ರಾಜಭವನದಲ್ಲಿ ಅಥವಾ ಮಹಾರಾಜನ ಕೋಟೆಯಲ್ಲಿರುವಂತೆ ಈ ಟ್ರೈನ್ ಸುಭದ್ರವಾಗಿರುತ್ತೆ ಅಂತ ಅರ್ಥ. ಇನ್ನು ಪತ್ರಿಕೆಯವರಂತೂ ಇದಕ್ಕೆ ಮೂವಿಂಗ್ 5-star ಹೋಟೆಲ್ ಅಂತ ಹೆಸರಿಟ್ಟಿದ್ದಾರೆ. ಸಾಮಾನ್ಯವಾಗಿ ಕಿಮ್ ಜಾಂಗ್ ಉನ್ ತುಂಬಾ ದೂರ ಪ್ರಯಾಣ ಮಾಡುವುದಿಲ್ಲವಾದರೂ ಒಂದು ವೇಳೆ ಪ್ರಯಾಣ ಮಾಡಲೇಬೇಕಾದಂತಹ ಪರಿಸ್ಥಿತಿ ಬಂದರೆ ಒಂದು ಸಣ್ಣ ಲೋಪವೂ ಕೂಡ ಇರದಂತೆ ತನ್ನ ಅಧ್ಯಕ್ಷರ ಕಾರ್ಯಾಲಯದಲ್ಲಿರುವಾಗಿಯೇ ಗಿರ್ತು ಸೇಮ್ ಅದೇ ತರ ಸುರಕ್ಷಿತವಾಗಿ ಪ್ರಯಾಣವನ್ನ ಮಾಡ್ತಾರೆ. ಸೊ ಹಾಗಾಗಿನೇ ಎಲ್ಲ ಅಬ್ಬರಗಳು ಆರ್ಪಟ್ಟುಗಳು ಇರುವಂತೆ ಆ ಟ್ರೈನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಕಿಮ್ ಜಾಂಗ್ ಉನ್ ಪ್ರಯಾಣಿಸುವಂತಹ ಈ ರೈಲನ್ನ ಅಧಿಕಾರಯುತವಾಗಿ ತವಾಂಗ್ ಅನ್ನುವಂತ ಹೆಸರಿನಿಂದ ಕರೆಯಲಾಗುತ್ತೆ. ಆದ್ರೆ ಉಳಿದ ಪ್ರಪಂಚ ಮಾತ್ರ ಇದನ್ನ ಕದಲುವ ಕೋಟೆ ಅಂತ ಕರೆಯುತ್ತೆ. ಅಮೆರಿಕ ಅಧ್ಯಕ್ಷರು ಪ್ರಯಾಣಿಸುವಂತಹ ಏರ್ ಫೋರ್ಸ್ ಒನ್ ಪ್ಲೇನ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಸೊ ಅದೇ ತರದ ಪಕ್ಕಡ್ಬಂದಿ ಏರ್ಪಾಟುಗಳನ್ನು ಹೊಂದಿರುವಂತಹ ಟ್ರೈನ್ ಇದು. ಸಾಮಾನ್ಯವಾಗಿ ದೇಶಗಳ ಅಧ್ಯಕ್ಷರು, ಪ್ರಧಾನಿಗಳು ವೈಮಾನಿಕ ದಳದ ಫುಲ್ ಸೆಕ್ಯೂರಿಟಿ ಇರುವಂತಹ ವಿಮಾನಗಳಲ್ಲಿ ಪ್ರಯಾಣವನ್ನ ಮಾಡ್ತಾರೆ. ಅಮೆರಿಕದಂತ ಅಭಿವೃದ್ಧಿ ಹೊಂದಿದಂತಹ ದೇಶದ ಅಧ್ಯಕ್ಷನಿಗೆ ಅತನಿಗೆ ಸೆಪರೇಟ್ ಆದಂತಹ ಪ್ರಯಾಣದ ವಿಮಾನವಿದೆ. ಅಂಡ್ ಅದೇ ತರ ಉತ್ತರ ಕೊರಿಯಾ ಅಧ್ಯಕ್ಷನಿಗೂ ಕೂಡ ಸೆಪರೇಟ್ ಆದಂತಹ ಟ್ರೈನ್ ಇದೆ. ಸೊ ಹಾಗಾದ್ರೆ ನಿಮಗೆ ಅದರೊಳಗೆ ಏನು ಇರಬಹುದು ಅನ್ನೋ ಕುತೂಹಲ ಸಹಜವಾಗಿರುತ್ತಲ್ವಾ? ಹಾಗಾದ್ರೆ ಈ ವಿಡಿಯೋದಲ್ಲಿ ಆ ವಿಶೇಷಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ನಿಮ್ಗೆ ಗೊತ್ತಾ, ಇಲ್ಲಿವರೆಗೂ ಕೂಡ ಕಿಮ್ ಜಾಂಗ್ ಉನ್ ಉತ್ತರ ಕೊರಿಯಾದ ಅಧ್ಯಕ್ಷನಾಗಿ ಭೇಟಿ ಕೊಟ್ಟಂತಹ ದೇಶಗಳು ತುಂಬಾ ಕಡಿಮೆ. ಅಂಡ್ ಭೇಟಿ ಕೊಟ್ಟ ದೇಶಗಳಲ್ಲೂ ಕೂಡ ಚೈನಾ, ರಷ್ಯಾ ದೇಶಗಳೇ ಜಾಸ್ತಿ. ಹತ್ತತ್ರ 13 ವರ್ಷಗಳಲ್ಲಿ ಕೇವಲ 10 ವಿದೇಶಿ ಯಾತ್ರೆಗಳನ್ನ ಮಾತ್ರ ಕೈಗೊಂಡಿದ್ದಾನೆ ಅನ್ನೋದೇ ಆಶ್ಚರ್ಯಕರವಾದಂತಹ ಸಂಗತಿ. ಜೊತೆಗೆ ಕಿಮ್ ಜಾಂಗ್ ಉನ್ ಈ ಕದಲುವ ಕೋಟೆಗಳಿಗೆ ಟ್ರಾವೆಲ್ ಮಾಡ್ತಾ ಭೇಟಿ ಕೊಡಬಹುದಾದಂತಹ ದೇಶಗಳಿಗೆ ಮಾತ್ರ ಹೋಗ್ತಾನೆ. ಇನ್ನು ಈ ರೈಲಿಗೆ ಮತ್ತೆರಡು ರೈಲುಗಳು ರಕ್ಷಣೆಯಾಗಿ ಜೊತೆಗಿರ್ತವೆ. ಮೊದಲಿಗೆ ಮುಂದೆ ಹೋಗುವಂತಹ ಎಸ್ಮಾರ್ಟ್ ಟ್ರೈನ್ ತವಾಂಗ್ ಪ್ರಯಾಣಿಸೋ ದಾರಿಯನ್ನ ಪರಿಶೀಲಿಸ್ತಾ ಹೋಗುತ್ತೆ. ರೈಲ್ವೆ ಟ್ರ್ಯಾಕ್ ಗಳ ಮೇಲೆ ಯಾವ್ದಾದ್ರೂ ಬಾಂಬ್ ಗಳಂತ ಸಿಡಿಮದ್ದುಗಳು ಇರಬಹುದಾ ಅಂತ ಚೆಕ್ ಮಾಡ್ತಾ ಹೋಗುತ್ತೆ. ಹಾಗೇನೆ ರೈಲ್ವೆ ಟ್ರ್ಯಾಕ್ ನ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಶತ್ರುಗಳು ಇದಾರ ಅನ್ನೋದನ್ನ ಗಮನಿಸುತ್ತಾ ಹೋಗುತ್ತೆ. ಅಸಲಿಗೆ ತಯಾಂಗ್ ಟ್ರೈನ್ ನಲ್ಲಿ ಕಿಮ್ ಪ್ರಯಾಣಿಸುವ ವೇಳೆ ಆ ಟ್ರ್ಯಾಕ್ ನ ಅಕ್ಕಪಕ್ಕದಲ್ಲಿ ಗೂಢಚಾರಿಕೆ ಮಾಡೋದು ನಿಷೇಧವಾಗಿರುತ್ತೆ. ಇನ್ನು ಟ್ರೈನ್ ನಲ್ಲಿರುವಂತಹ ಕಮಾಂಡೋಗಳು ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನು ಕೂಡ ಸೀರಿಯಸ್ ಆಗಿ ಪರಿಶೀಲಿಸ್ತಾ ಇರ್ತಾರೆ. ಇನ್ನು ಎರಡನೇ ಎಸ್ಕಾರ್ಟ್ ಟ್ರೈನ್ ತಯಾಂಗ್ ನ ಹಿಂದೆ ಫಾಲೋ ಆಗ್ತಾ ಬರುತ್ತೆ. ಅದರಲ್ಲಿ ಮಾರಣಾಂತಿಕವಾದಂತಹ ಆಯುಧಗಳು, ಸಿಡಿಮದ್ದುಗಳು ಮತ್ತು ಫುಲ್ಲಿ ಟ್ರೈನ್ಡ್ ಆದಂತಹ ಕಮಾಂಡೋಗಳು ಅಲರ್ಟ್ ಆಗಿ ಇರ್ತಾರೆ. ಅಷ್ಟೇ ಅಲ್ಲ, ಇವಕ್ಕೆಲ್ಲ ಜೊತೆ ಎನ್ನುವಂತೆ ಒಂದು ರಕ್ಷಣಾ ಹೆಲಿಕಾಪ್ಟರ್ ಈ ಟ್ರೈನ್ ನ ಸುತ್ತಲೇ ಗಿರಿಕೆ ಹೊಡಿತಾ ತಯಾಂಗ್ ಅನ್ನ ಹಿಂಬಾಲಿಸ್ತಾ ಇರುತ್ತೆ. ಒಂದು ವೇಳೆ ಕಿಮ್ ಜಾಂಗ್ ಉನ್ ವಿದೇಶಕ್ಕೆ ಪ್ರಯಾಣ ಮಾಡ್ತಾ ಇದ್ರೆ ಆತ ಪ್ರಯಾಣಿಸ್ತಾ ಇರುವಂತಹ ತಯಾಂಗ್ ಟ್ರೈನ್ ಅನ್ನ ಉತ್ತರ ಕೊರಿಯಾದ ಬಾರ್ಡರ್ ಕ್ರಾಸ್ ಮಾಡೋವರೆಗೂ ಕೂಡ ಈ ಸದರಿ ರಕ್ಷಣಾ ಹೆಲಿಕಾಪ್ಟರ್ ಸೆಕ್ಯೂರಿಟಿಯನ್ನ ಕೊಡ್ತಾ ಇರುತ್ತೆ. ಆದ್ರೆ ಒಂದ್ ವೇಳೆ ಈ ಸೆಕ್ಯೂರಿಟಿ ಕಡಿಮೆ ಇದೆ ಅನಿಸಿದ್ರು ಅಥವಾ ಪ್ರತಿಕೂಲ ಪರಿಸ್ಥಿತಿಗಳಿವೆ ಅನಿಸಿದ್ರು ಕೂಡ ಕಿಮ್ ಪ್ರಯಾಣಿಸುತ್ತಿರುವಂತಹ ಮಾರ್ಗಕ್ಕೆ ಹತ್ತಿರವಿರುವಂತಹ ಪ್ರತಿ ಏರ್ಪೋರ್ಟ್ ನಲ್ಲೂ ಒಂದೊಂದು ಕಾರ್ಗೋ ಏರೋಪ್ಲೇನ್ ಆಯುಧಗಳನ್ನು ತುಂಬಿಕೊಂಡು ಕಮಾಂಡೋಗಳ ಜೊತೆಯಲ್ಲಿ ತಕ್ಷಣ ರಿಯಾಕ್ಟ್ ಆಗೋದಕ್ಕೆ ಸನ್ನದ್ಧವಾಗಿರುತ್ತೆ. ತಮ್ಮ ದೇಶದ ಅಧ್ಯಕ್ಷರ ರಕ್ಷಣೆಗಾಗಿಯೇ ಈ ಎಲ್ಲ ವ್ಯವಸ್ಥೆಗಳನ್ನ ಮಾಡಿರ್ತಾರೆ ಆ ದೇಶದ ಅಧಿಕಾರಿಗಳು. ಹಾಗೇನೆ ಉತ್ತರ ಕೊರಿಯಾ ಅಧ್ಯಕ್ಷರು ಪ್ರಯಾಣಿಸುವಂತಹ ಈ ಟ್ರೈನ್ ಗೆ ಇರುವಂತಹ ಕಿಟಕಿಯ ಗ್ಲಾಸ್ಗಳು ಫುಲ್ ಬುಲೆಟ್ ಪ್ರೂಫ್ ಗ್ಲಾಸ್ಗಳಾಗಿರ್ತವೆ. ಜೊತೆಗೆ ಆ ರೈಲಿನ ಮೇಲ್ಭಾಗ ಮತ್ತು ಕೆಳಭಾಗ ರೀ ಇನ್ಫೋಸ್ಡ್ ಸ್ಟೀಲ್ ನಿಂದ ತಯಾರು ಮಾಡಿರ್ತಾರೆ. ಸೊ ಹೀಗಾಗಿ ಬಾಂಬ್ಗಳೇ ಬ್ಲಾಸ್ಟ್ ಆದ್ರೂ ಕೂಡ ಆ ಬೋಗಿಗೆ ಏನು ಕೂಡ ಪ್ರಾಬ್ಲಮ್ ಆಗಲ್ಲ. ಇನ್ನು ಕಿಮ್ ಇರುವಂತಹ ಬೋಗಿ ಹೊರತುಪಡಿಸಿ ಉಳಿದಂತಹ ಬೋಗಿಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆದಂತಹ ವೆಪನ್ಸ್ ಇರ್ತವೆ ಮತ್ತು ಅವುಗಳಲ್ಲಿ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ ಸಿಸ್ಟಮ್ ಕೂಡ ಇರ್ತದೆ. ಈ ವ್ಯವಸ್ಥೆಯು ವಾಯುದಾಳಿಗಳಿಂದ ರೈಲನ್ನ ಕಾಪಾಡೋದಕ್ಕೆ ಸೆಟ್ ಮಾಡಿರ್ತಾರೆ. ಇನ್ನು ತಯಾಂಗ್ ಟ್ರೈನ್ ನಲ್ಲಿ ಎರಡು ಕಡೆ ಆಂಟಿ ಟ್ಯಾಂಕ್ ಮಿಸೈಲ್ಸ್ ಮತ್ತು ಮಿಷಿನ್ ಗನ್ ಗಳನ್ನ ಫಿಕ್ಸ್ ಮಾಡಿರ್ತಾರೆ. ಒಂದ್ ವೇಳೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಎಲ್ಲ ರಕ್ಷಣಾ ವ್ಯವಸ್ಥೆಗಳು ವಿಫಲವಾಗುವಂತಹ ಸಂದರ್ಭ ಬಂದ್ರೆ ಕಿಮ್ ನನ್ನ ಸುರಕ್ಷಿತವಾಗಿ ಕರ್ಕೊಂಡು ಹೋಗೋದಕ್ಕೆ ರೈಲಿನಲ್ಲಿ ಒಂದು ಸಣ್ಣ ಹೆಲಿಕಾಪ್ಟರ್ ರೆಡಿಯಾಗಿ ನಿಂತಿರುತ್ತೆ. ಈ ಆಧುನಿಕ ಆಯುಧಗಳು ವ್ಯವಸ್ಥೆಗಳು ಇರೋದ್ರಿಂದ ರೈಲು ಗಾಡಿಯ ತೂಕ ಕೂಡ ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಅದು ಗಂಟೆಗೆ 60 ಕಿಲೋಮೀಟರ್ ಗಳ ವೇಗದಲ್ಲಿ ಮಾತ್ರ ಪ್ರಯಾಣಿಸುತ್ತೆ. ಸೊ ಅದಕ್ಕೆ ಅನುಕೂಲವಾಗುವಂತೆ ಆ ಟ್ರ್ಯಾಕ್ಸ್, ರೈಲ್ವೆ ಸ್ಟೇಷನ್ ಗಳು ಕೂಡ ಪರಿಮಿತ ಸೌಕರ್ಯಗಳಿಂದ ಎಷ್ಟೋ ಸ್ಟ್ರಿಕ್ಟ್ ಆದಂತಹ ರೂಲ್ಸ್ ಗಳಿಂದ ಕಾರ್ಯನಿರ್ವಹಿಸ್ತಾ ಇರ್ತವೆ. ಜೊತೆಗೆ ಕಿಮ್ ಜಾಂಗ್ ಉನ್ ಪ್ರಯಾಣಿಸುವಂತಹ ರೈಲು ಮಾರ್ಗದಲ್ಲಿನ ಪ್ರತಿ ರೈಲ್ವೆ ಸ್ಟೇಷನ್ ನಲ್ಲಿ ರೈಲು ಬರೋದಕ್ಕೆ ಮುಂಚೆನೆ ಲೈಟ್ಸ್ ಅನ್ನು ಆಫ್ ಮಾಡಿ ಇಡ್ತಾರೆ. ಅಂಡ್ ಈ ತಯಾಂಗ್ ಟ್ರೈನ್ ಸ್ಟೇಷನ್ ಕ್ರಾಸ್ ಮಾಡಿ ಹೋಗೋವರೆಗೂ ಹಾಗೆ ಇರಬೇಕು. ಹಾಗೇನೆ ತಯಾಂಗ್ ಪ್ರಯಾಣಿಸೋ ಟ್ರ್ಯಾಕ್ ಪಕ್ಕದಲ್ಲಿ ಮತ್ತೊಂದು ರೈಲ್ವೆ ಟ್ರ್ಯಾಕ್ ಇದ್ರೆ ಆ ಟ್ರ್ಯಾಕ್ ಮೇಲೆ ಇನ್ನೊಂದು ಟ್ರೈನ್ ಪ್ರಯಾಣಿಸುವ ಹಾಗಿಲ್ಲ. ಅಂದ್ರೆ ಆ ಸುತ್ತಮುತ್ತಲಿರುವಂತ 20 ರೈಲ್ವೆ ಸ್ಟೇಷನ್ಗಳು ಕಿಮ್ ಪ್ರಯಾಣಿಸುವಾಗ ಅವೆಲ್ಲವೂ ಕೂಡ ಕಿಮ್ಗೋಸ್ಕರನೇ ಶಿಸ್ತುಬದ್ಧವಾಗಿ ಕಾರ್ಯನಿರ್ವಹಿಸ್ತವೆ. ಇನ್ನು ತಯಾಂಗ್ ಟ್ರೈನ್ ಈ ಎಲ್ಲಾ ಸೆಕ್ಯೂರಿಟಿಗಳಿಂದ ಆರಾಮಾಗೆ ಹೋಗ್ತದಾದ್ರೂ ಆತ ತಾನು ಸೇರ್ಕೊಳ್ಬೇಕಾದಂತ ಪ್ಲೇಸ್ ಸೇರ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅಂತಾರೆ ಎಲ್ರು.
2023 ಸೆಪ್ಟೆಂಬರ್ನಲ್ಲಿ ಕಿಮ್ ರಷ್ಯಾಕ್ಕೆ ಹೋಗಿ ಆ ದೇಶದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರನ್ನ ಭೇಟಿ ಮಾಡಿದ್ದ. ಸೊ ಅದಕ್ಕಾಗಿ ಕಿಮ್ ತನ್ನ ರೈಲಿನಲ್ಲಿ ಉತ್ತರ ಕೊರಿಯಾದಿಂದ 10 ದಿನಗಳ ಕಾಲ ಪ್ರಯಾಣ ಮಾಡಿ ರಷ್ಯಾವನ್ನ ಸೇರ್ಕೊಂಡಿದ್ದ. ಮತ್ತೆ ಅದಕ್ಕೆ ಇನ್ನೊಂದು ಆಂಗಲ್ ಕೂಡ ಇದೆ, ಅಂದ್ರೆ ರಷ್ಯಾ ರೈಲ್ವೆ ಟ್ರ್ಯಾಕ್ಸ್ ಮತ್ತು ಕೊರಿಯಾದ ರೈಲ್ವೆ ಟ್ರ್ಯಾಕ್ಸ್ ಅಡ್ಡಗಲ ಹೆಚ್ಚು ಕಮ್ಮಿ ಇರ್ತವೆ. ಆದ್ದರಿಂದಾಗಿ ಉತ್ತರ ಕೊರಿಯಾ ಮತ್ತು ರಷ್ಯಾ ಸರಹದ್ದುಗಳಲ್ಲಿ ತಯಾಂಗ್ ರೈಲಿನ ಚಕ್ರಗಳನ್ನೇ ಬದಲಿಸಿಬಿಟ್ರು. ಆ ನಂತರವೇ ಬಾರ್ಡರ್ ಅನ್ನ ಕ್ರಾಸ್ ಮಾಡಿ ರಷ್ಯಾ ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಚಲಿಸಿತ್ತು ಈ ತಯಾಂಗ್. ಇನ್ನು ತಯಾಂಗ್ ರೈಲು ಪೂರಾ ಒಂದು ದೇಶದ ಅಧ್ಯಕ್ಷನ ಮನೆಯಂತೆ ಆತನ ಆಫೀಸಿನಂತೆಯೇ ಇರುತ್ತೆ. ಸ್ಯಾಟಲೈಟ್ ಫೋನ್ ಮತ್ತು ಫ್ಯಾಕ್ಸ್ ಮೆಷಿನ್ಗಳಂತ ವ್ಯವಸ್ಥೆಗಳಿರ್ತವೆ. ರಿಸೆಪ್ಷನ್, ಮೀಟಿಂಗ್ ರೂಮ್ ಸೇರಿದಂತೆ ಲಕ್ಸುರಿಯಸ್ ಆದಂತ ಬೆಡ್ರೂಮ್ಗಳು ಇರ್ತವೆ. ಅಂಡ್ ರೈಲಿನ ಒಳಗೆ ಪೂರಾ ವುಡನ್ ಫ್ಲೋರಿಂಗ್ ಕಾಣಿಸುತ್ತೆ. ಇನ್ನು ರೆಸ್ಟೋರೆಂಟ್ನ ವಿಷಯಕ್ಕೆ ಬರೋದಾದ್ರೆ ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗೇ ಇಲ್ಲ. ಫ್ರೆಂಚ್, ಚೈನೀಸ್, ಕೊರಿಯನ್, ಜಪಾನೀಸ್ ಫುಡ್ಸ್ ಸಾಮಾನ್ಯವಾಗಿ ಇರ್ತವೆ. ಆದರೆ ಆತ ಒಂದು ಮಾತು ಹೇಳಿದರೆ ಸಾಕು, ನಿಮಿಷಗಳಲ್ಲಿ ಏನು ಬೇಕಾದರೂ ರೆಡಿ ಮಾಡಿಕೊಡುವಂತಹ ಅಡುಗೆಯವರು ಮತ್ತು ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಇರ್ತವೆ. ಇನ್ನು ಆತನ ವಿನೋದ ಮನೋಲ್ಲಾಸಗಳಿಗೆ ಯಾವುದೇ ಕೊರತೆ ಇರೋದಿಲ್ಲ. ಈ ತವಾಂಗ್ ರೈಲು ಪೂರ್ತಿಯಾಗಿ ಒಬ್ಬ ವ್ಯಕ್ತಿಯ ಲಕ್ಸುರಿಯಸ್ ಕ್ಯಾರವನ್ ಆಗಿರೋದ್ರಿಂದ ರೈಲಿನಲ್ಲಿ ಲೇಡಿ ಕಂಡಕ್ಟರ್ಸ್ ಹೆಸರಿನಲ್ಲಿ ಕೆಲವು ಗಾಯಕರು, ನರ್ತಕಿಯರು ಇರ್ತಾರೆ. ಹಾಗೇನೆ ಪ್ರಯಾಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕಿಮ್ ಎಲ್ಲಾದರೂ ಇಳಿಬೇಕಂದ್ರೆ ಅಥವಾ ಗಮ್ಯವನ್ನ ಸೇರ್ಕೊಂಡ ನಂತರ ಆತ ಯಾವುದೇ ಪ್ಲೇಸ್ ಅನ್ನ ನೋಡ್ಬೇಕು ಅನ್ಕೊಂಡ್ರೆ ಟ್ರೈನ್ನಲ್ಲೇ ಕಿಮ್ನ ಪರ್ಸನಲ್ ಕಾರು ಮರ್ಸಿಡಿಸ್ ಲಿಮೋಸಿನ್ ಅನ್ನು ಕೂಡ ರೈಲಿನ ಜೊತೆಯಲ್ಲೇ ತಗೊಂಡ್ ಬಂದಿರ್ತಾರೆ. ಅದರ ಜೊತೆಗೆ ಎಸ್ಕಾರ್ಟ್ ವೆಹಿಕಲ್ಸ್ ಕೂಡ ಇರ್ತವೆ, ಮತ್ತು ಅದರಲ್ಲಿ ಅವನ ಪರ್ಸನಲ್ ಕಮಾಂಡೋಗಳು ಹೋಗ್ತಾರೆ. ಫ್ರೆಂಡ್ಸ್, ನಿಮ್ಗೊಂದು ಡೌಟ್ ಬಂದಿರ್ಬೋದು, ಇಷ್ಟೆಲ್ಲ ಮಾಡೋ ಬದಲು ಆರಾಮಾಗಿ ಚೆನ್ನಾಗಿರುವಂತಹ ಫ್ಲೈಟ್ನಲ್ಲಿ ಹೋದ್ರೆ ಟೈಮು ದುಡ್ಡು ಎರಡೂ ಉಳಿತಿತ್ತಲ್ವಾ ಅಂತ. ಆದರೆ ಕಿಮ್ ಜಾಂಗ್ನ ರೈಲು ಪ್ರಯಾಣ ಅವನ ತಾತನ ಕಾಲದಿಂದಲೂ ನಡ್ಕೊಂಡು ಬಂದಿರುವಂಥ ಸಂಪ್ರದಾಯ. ಹೇಳಬೇಕಂದ್ರೆ ಕಿಮ್ನ ತಂದೆ, ಕಿಮ್ನ ತಾತ ಕೂಡ ಅದೇ ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಪ್ಯಾಂಗಾಂಗ್ನ ಕಿಮ್ ಸೂಸನ್ ಪ್ಯಾಲೇಸ್ನಲ್ಲಿ ಕಿಮ್ ಜಾಂಗ್ನ ತಂದೆ ಕಿಮ್ ಜಾಂಗಿಲ್, ತಾತ ಕಿಮ್ ಇಲ್ ಸಂಗ್ಲ ಮೃತದೇಹಗಳನ್ನು ಪ್ರತ್ಯೇಕವಾಗಿ ರಕ್ಷಿಸಿಟ್ಟಿದ್ದಾರೆ. ಹಾಗೆಯೇ ಆ ಎರಡು ಪಾರ್ಥಿವ ಶರೀರಗಳ ಜೊತೆಗೆ ಅವರು ಉಪಯೋಗಿಸಿದಂಥ ರೈಲುಗಳ ಮಾದರಿಗಳನ್ನು ಕೂಡ ಅಲ್ಲೇ ಇಟ್ಟಿದ್ದಾರೆ. ಅಂಡ್ ಅವರಿಬ್ಬರು ತಮ್ಮ ತಮ್ಮ ರೈಲುಗಳ ಹತ್ತಿರ ತೆಗೆಸಿದಂತಹ ಫೋಟೋಗಳನ್ನು ಕೂಡ ಅಲ್ಲೇ ಪ್ರದರ್ಶನಕ್ಕಿಟ್ಟಿದ್ದಾರೆ. ಜೊತೆಗೆ ಅವರಿಬ್ಬರು ಕೂಡ ಪ್ರಯಾಣಿಸಿದಂತಹ ರೈಲು ಮಾರ್ಗಗಳು, ಗಮ್ಯ ಸ್ಥಾನಗಳನ್ನು ಸೂಚಿಸುವಂತಹ ಟ್ರಾವೆಲ್ ಮ್ಯಾಪ್ ಕೂಡ ಇದೆ. ಕಿಮ್ ಜಾಂಗ್ ಉಲ್ನ ತಂದೆ ಕಿಮ್ ಜಾಂಗ್ ಇಲ್ಗೆ ವಿಮಾನ ಪ್ರಯಾಣ ಅಂದ್ರೆ ತುಂಬಾ ಭಯ, ಹಾಗಾಗಿ ಆತ ರೈಲು ಪ್ರಯಾಣವನ್ನೇ ಮಾಡ್ತಾ ಇದ್ದ. ಇನ್ನು 2001 ಆತ ರಷ್ಯಾ ರಾಜಧಾನಿ ಮಾಸ್ಕೋಗೆ ರೈಲಿನಲ್ಲೇ ಪ್ರಯಾಣ ಮಾಡ್ತಾ ಹೋಗಿದ್ದ. ಸುಮಾರು 20,000 ಕಿಲೋಮೀಟರ್ಗಳ ದೂರವನ್ನ ಒಂದು ತಿಂಗಳು ಪ್ರಯಾಣ ಮಾಡ್ತಾ ತಲುಪಿದ್ದ ಅಂದ್ರೆ ನಿಮಗೆ ಅರ್ಥವಾಗಬಹುದು ಆತನಿಗೆ ವಿಮಾನ ಪ್ರಯಾಣ ಅಂದ್ರೆ ಇಷ್ಟು ಭಯವಿತ್ತು ಅಂತ. ಇನ್ನು ಕಿಮ್ ಜಾಂಗಿಲ್ನ ರಹಸ್ಯ ಪ್ರಯಾಣದ ಬಗ್ಗೆ ಆತನ ಜೊತೆ ಪ್ರಯಾಣಿಸಿದಂತಹ ರಷ್ಯಾದ ಅಧಿಕಾರಿ ಕಾನ್ಸ್ಟ್ಯಾಂಟಿಲ್ ತನ್ನ ಪ್ರವಾಸದ ವಿವರಗಳನ್ನ ರೈಲಿನ ವಿಶೇಷಗಳನ್ನ ಬರೆದಿದ್ದರಿಂದ ಈ ಬಗ್ಗೆ ಜಗತ್ತಿಗೆ ತಿಳಿಯಿತು. ಹಾಗೇನೆ ಇದೇ ತರ ರೈಲು ಪ್ರಯಾಣವನ್ನ ಮಾಡಬೇಕು ಅನ್ನೋದು ಉತ್ತರ ಕೊರಿಯಾದ ವಾರಸುದಾರರಿಗೆ ಸಂಪ್ರದಾಯವಾಗಿ ಬದಲಾಗಿ ಹೋಯಿತು. ಇನ್ನು 2004 ಕಿಮ್ ಜಾಂಗಿಲ್ ಪ್ರಯಾಣ ಮಾಡ್ತಿದ್ದಂತ ರೈಲು ಟಂಗ್ಚಂಗ್ ಸ್ಟೇಷನ್ ದಾಟಿದ ತಕ್ಷಣ ಆ ಸ್ಟೇಷನ್ ಮೂಲಕ ಹೋಗ್ತಾ ಇದ್ದಂತಹ ಇನ್ನೊಂದು ಕಾರ್ಗೋ ಆಯಿಲ್ ಟ್ರೈನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಎತ್ತಿಕೊಂಡು ಭಯಂಕರವಾದಂತಹ ಸ್ಫೋಟಗಳು ಉಂಟಾದವು. ಆದ್ರೆ ಅದು ತಮ್ಮ ಮೇಲೆ ಜರುಗಿದಂತಹ ಹತ್ಯೆಯ ವಿಫಲ ಯತ್ನ ಅನ್ನೋದು ಕಿಮ್ ಜಾಂಗಿಲ್ನ ಫ್ಯಾಮಿಲಿಯವರ ಅಭಿಪ್ರಾಯ. ಅಂಡ್ ಆವತ್ತಿನಿಂದಲೇ ರೈಲಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಮ್ಯಾಕ್ಸಿಮಮ್ ಆದಂತಹ ರಕ್ಷಣಾ ವ್ಯವಸ್ಥೆ ಮತ್ತು ಭಾರಿ ಬಂದೋಬಸ್ತ್ ಶುರುವಾಯಿತು. ಇನ್ನು ರಷ್ಯಾದಲ್ಲಿ ಸೈಬೀರಿಯಾ ಪ್ರಾಂತ್ಯದ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ, ಭೂಮಿಯ ಮೇಲಿನ ಅತ್ಯಂತ ಶೀತ ಪ್ರದೇಶವದು. ಅಂಡ್ ಜನವಸತಿ ಕೂಡ ಕಡಿಮೆನೆ. ಅಂತಹ ಪ್ರದೇಶಗಳಲ್ಲಿರುವಂತಹ ಚಿಕ್ಕ ಚಿಕ್ಕ ಊರುಗಳು ಕೂಡ ಈ ಉತ್ತರ ಕೊರಿಯಾ ಅಧ್ಯಕ್ಷ ಹೋಗ್ತಾ ಇರಬೇಕಾದ್ರೆ ಆಯಾ ಗ್ರಾಮದಲ್ಲಿ ಮೊದಲೇ ವಿದ್ಯುತ್ ಸರಬರಾಜನ್ನ ನಿಲ್ಲಿಸ್ತಾರೆ. ಯಾಕಂದ್ರೆ ಇದೆಲ್ಲವೂ ರಕ್ಷಣಾ ತಂತ್ರದ ಒಂದು ಭಾಗ. ಇನ್ನು ಇವರಿಗೆ ಇಷ್ಟೊಂದು ಸೆಕ್ಯೂರಿಟಿ ಯಾಕಂದ್ರೆ ಅಮೆರಿಕ ಮತ್ತು ಅದರ ಏಜೆನ್ಸಿ CIA ಇವರಿಗೆ ಶತ್ರುಗಳು. ಆದ್ದರಿಂದ ನಿಜ ಹೇಳ್ಬೇಕಂದ್ರೆ ಅತಿ ದೊಡ್ಡದಾದಂತಹ ಆಪತ್ತು ಅವರ ದೇಶದಲ್ಲೇ ಇದೆ, ಅದು ಕೂಡ ಅವರ ಪ್ರಜೆಗಳಿಂದಲೇ. ಉತ್ತರ ಕೊರಿಯಾದಲ್ಲಿ ಅಲ್ಲಿನ ಪ್ರಜೆಗಳು ಅತ್ಯಂತ ಜಾಗರೂಕವಾಗಿರಬೇಕು. ಒಂದು ಸಣ್ಣ ತಪ್ಪಿಗೂ ಅಲ್ಲಿ ಕಠಿಣ ಶಿಕ್ಷೆ ಗ್ಯಾರಂಟಿ. ಮುಖ್ಯವಾಗಿ ತಪ್ಪು ಮಾಡಿದವರನ್ನ ನರಕ ಸದೃಶವಾದಂತಹ ಲೇಬರ್ ಕ್ಯಾಂಪ್ಗೆ ಕಳಿಸಲಾಗುತ್ತೆ. ಹಾಗೇನೆ ಆ ದೇಶದಲ್ಲಿ ವಿಚಿತ್ರವಾದಂತಹ ಶಿಕ್ಷೆಗಳು ಇದಾವೆ. ಒಬ್ಬ ಕಿಮ್ ಜಾಂಗ್ ಉಂತರ ಕಟಿಂಗ್ ಮಾಡಿಸಿದ್ದಕ್ಕೆ ಅವನಿಗೆ ಶಿಕ್ಷೆ ವಿಧಿಸಲಾಯಿತು. ಇನ್ನೊಬ್ಬ ಧರ್ಮ ಗ್ರಂಥವನ್ನ ಇಟ್ಕೊಂಡು ಹೊರಗಡೆ ತಿರುಗಾಡಿದ್ದಕ್ಕೆ ಅವನಿಗೆ ಕಠಿಣ ಶಿಕ್ಷೆಗಳನ್ನ ವಿಧಿಸಲಾಯಿತು. ಇನ್ನು ಅಲ್ಲಿನ ಜನ ಭಯದ ಕಾರಣದಿಂದಾನೆ ಕಿಮ್ ಜಾಂಗುನ್ ಫ್ಯಾಮಿಲಿಗೆ ಅಲ್ಲಿನ ಜನ ಶರಣಾಗಿ ಬದುಕ್ತಾ ಇದ್ದಾರೆ. ಇನ್ನು ಕಿಮ್ ಜಾಂಗುನ್ ಬಹಿರಂಗವಾಗಿ ತಿರುಗಾಡಬೇಕಾಗಿ ಬಂದ್ರೆ ತನ್ನ ಹಾಗೇನೇ ಇರುವಂತಹ ತದ್ರೂಪಿಗಳನ್ನ ತನ್ನ ಜೊತೆಯಲ್ಲಿ ಕರ್ಕೊಂಡೋಗ್ತಾನೆ ಅನ್ನೋದು ಒಂದು ಕ್ಷಿಪಣಿ ಪ್ರಯೋಗದ ಸಮಯದಲ್ಲಿ ಆತನು ಅವರ ಜೊತೆಯಲ್ಲಿ ಮಾತಾಡ್ತಾ ಇರಬೇಕಾದ್ರೆ ತೆಗೆದಂತ ಫೋಟೋಗಳ ಮೂಲಕ ನಿರ್ಧಾರಿತವಾಯಿತು. ಒಂದು ವೇಳೆ ಯಾವುದೇ ಸ್ನೈಪರ್ ಈತನ ಮೇಲೆ ದಾಳಿ ಮಾಡಬೇಕು ಅಂದ್ಕೊಂಡ್ರು ಕೂಡ ಅಸಲು ಕಿಮ್ ಜಾಂಗುನ್ ಯಾರು ಅನ್ನೋದೇ ಅರ್ಥವಾಗದೆ ಕನ್ಫ್ಯೂಸ್ ಆಗಿ ಬಿಡ್ತಾರೆ. ಇನ್ನು ಈ ಟ್ರಿಕ್ ಅನ್ನ ಸಿನಿಮಾಗಳೇ ಇಲ್ಲ, ನಿಜ ಜೀವನದಲ್ಲೂ ಕೂಡ ಯೂಸ್ ಮಾಡ್ತಾ ಇದ್ದಾನೆ ಈ ಕಿಮ್ ಜಾಂಗುನ್. ಇನ್ನು ಈ ಟ್ರೈನ್ ಜರ್ನಿ ಲೆಗಸಿಯ ಹಿಂದೆ ಇನ್ನೊಂದು ಕಾರಣವೂ ಕೂಡ ಇದೆ ಅಂತ ಇದೆ ಮೀಡಿಯಾ.
ಅಮೆರಿಕದ ಅಧ್ಯಕ್ಷನಿಗೆ ವಿಲಾಸಯುತವಾದಂತಹ ಏರೋಪ್ಲೇನ್ ಇದೆ. ಆದ್ರೆ ತಾನು ಕೂಡ ಒಂದು ದೇಶದ ಅಧ್ಯಕ್ಷನಾಗಿ ವಿದೇಶಗಳಿಗೂ ಕೂಡ ಒಂದು ಸಾಮಾನ್ಯವಾದಂತಹ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ತಾನು ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯ ಅಂತ ತೋರಿಸ್ಕೊಳ್ಳೋದೆ ಈ ಕಿಮ್ನ ಆಲೋಚನೆ ಅಂತಾರೆ ಕೆಲವರು. ಹೇಳ್ಬೇಕಂದ್ರೆ ಲಕ್ಸುರಿಯಸ್ ಆದಂತ ಟ್ರೈನ್ ನಲ್ಲಿ ವಿದೇಶಿಯರಿಗೆ ಗೊತ್ತಿದ್ದಷ್ಟು ಸ್ವತಃ ದೇಶದಲ್ಲಿರುವಂತ ಪ್ರಜೆಗಳಿಗೆ ಗೊತ್ತಿಲ್ಲ ಅಂದ್ರೆ ನೀವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಉತ್ತರ ಕೊರಿಯಾದಲ್ಲಿ ಇಂಟರ್ನೆಟ್ ಸೌಲಭ್ಯ ಒಂದು ಲಿಮಿಟ್ ನಲ್ಲಿ ಇರುತ್ತೆ. ಇನ್ನು ಸೋಷಿಯಲ್ ಮೀಡಿಯಾ ಅನ್ನೋಂತು ಆ ದೇಶದಲ್ಲಿ ಹುಡುಕಿದ್ರು ಕೂಡ ಸಿಗೋದಿಲ್ಲ. ಕೇವಲ ತುಂಬಾ ಹೈ ರೇಂಜಿನ ಅಧಿಕಾರಿಗಳಿಗೆ ಮಾತ್ರ ಈ ಇಂಟರ್ನೆಟ್ ವ್ಯವಸ್ಥೆ ಅನ್ನೋದು ಸಿಗ್ತಾ ಇರುತ್ತೆ. ವಾಸ್ತವವಾಗಿ ಕಿಮ್ ಜಾಂಗ್ ಉನ್ನ ಲೈಫ್ ತುಂಬಾ ಅದ್ದೂರಿಯಾಗಿರುತ್ತೆ. 2020 ಉಪಗ್ರಹ ಚಿತ್ರಗಳನ್ನ ಗಮನಿಸೋದಾದ್ರೆ ಆತನಿಗೆ ಎಷ್ಟೋ ವಿಶೇಷವಾದಂತಹ ವಿಲಾಸವಂತವಾದಂತಹ ದೊಡ್ಡ ದೊಡ್ಡ ಬಂಗ್ಲೆಗಳಿದಾವೆ ಅನ್ನೋದು ಗೊತ್ತಾಗುತ್ತೆ. ಆತನಿಗೆ ಆತನದ್ದೇ ಆದಂತಹ ಸ್ವಂತ ರೈಲ್ವೆ ಸ್ಟೇಷನ್ ಇದೆ. ಅಂಡ್ ಅದೇ ಪ್ಲೇಸ್ ಅಲ್ಲಿ ಈ ಕದಲುವ ಕೋಟೆಯಂತಹ ತಯಾಂಗ್ ಟ್ರೈನ್ ಕೂಡ ಇದೆ. ಎಷ್ಟೋ ಪ್ರೈವೇಟ್ ಬೀಚ್ಗಳು, ಎಷ್ಟೋ ವಿಲ್ಲಾಗಳು, ಶೂಟಿಂಗ್ ರೇಂಜ್, ಬ್ಯಾಸ್ಕೆಟ್ ಬಾಲ್ ಕೋರ್ಟ್, ಹಾಗೇನೇ ಅಡುಗುಗಳು, ಅವುಗಳನ್ನ ನಿಲ್ಲಿಸುವಂತ ಗ್ಯಾರೇಜ್ ಗಳು ಕೂಡ ಇದಾವೆ. ನಿಜ ಹೇಳ್ಬೇಕಂದ್ರೆ ಎಷ್ಟೋ ಕಾಲದಿಂದ ಉತ್ತರ ಕೊರಿಯಾದಲ್ಲಿ ಸರ್ವಾಧಿಕಾರಿ ಸರ್ಕಾರವೇ ನಡೀತಾ ಇದೆ. ಅಂಡ್ ತಲತಲಾಂತರಗಳಿಂದಲೂ ಕೂಡ ಕಿಮ್ ಫ್ಯಾಮಿಲಿಯೇ ಈ ಡಿಕ್ಟೇಟರ್ಶಿಪ್ ಚುಕ್ಕಾಣಿಯನ್ನ ಇಟ್ಕೊಂಡಿದೆ. ಆದ್ರೆ ಈಗ ಕಿಮ್ ಜಾಂಗ್ ಉನ್ಗೆ ಮಕ್ಕಳು ಇರದೇ ಇರೋ ಕಾರಣದಿಂದ ಆತನ ಉತ್ತರಾಧಿಕಾರಿ ಅಂತ ಯಾರೂ ಇಲ್ಲ. ಹೇಳ್ಬೇಕಂದ್ರೆ ಈತನೇ ಕಿಮ್ ಜಾಂಗ್ ಫ್ಯಾಮಿಲಿಯ ಕೊನೆಯ ವಾರಸುದಾರ. ತಾನು ಶಾಶ್ವತ ಅಲ್ಲ ಅಂತಲೂ ತನ್ನ ಪದವಿ ಅಧಿಕಾರ ಆರ್ಭಟ ಯಾವತ್ತಿಗೂ ನನ್ನ ಜೊತೆಯಲ್ಲಿ ಇರೋದಿಲ್ಲ ಅನ್ನೋದು ಈ ಕಿಮ್ ಜಾಂಗ್ ಉನ್ಗೆ ಚೆನ್ನಾಗಿ ಗೊತ್ತು. ಸೊ ಹೀಗಾಗಿ ಆತ ತಾನು ಬಲಹೀನ್ ಅನ್ನೋದನ್ನ ಗ್ರಹಿಸಿದ್ದರಿಂದಲೇ ಯಾವಾಗ್ಲೂ ಕೂಡ ಅಭದ್ರತೆಯ ಭಾವನೆಯಿಂದಲೇ ಇರ್ತಾನೆ. ಹಾಗಾದ್ರೆ ಕಿಮ್ ಜಾಂಗ್ ಉನ್ನ ನಂತರ ಉತ್ತರ ಕೊರಿಯಾವನ್ನ ಆಳೋದಕ್ಕೆ ಯಾರು ಇರೋದಿಲ್ವಾ ಅಂತ ಅನ್ನೋದಾದ್ರೆ ಖಂಡಿತವಾಗ್ಲೂ ಇರ್ತಾರೆ. ಆದ್ರೆ ಅವರು ಯಾವಾಗ ಪ್ರತ್ಯಕ್ಷವಾಗ್ತಾರೆ ಅನ್ನೋದೇ ನಿಗೂಢ. ಎಂತಹ ಸರ್ವಾಧಿಕಾರಿಯಾದ್ರೂ ಕೂಡ ಈ ಲೋಕವನ್ನೇ ಬಿಟ್ಟು ಹೋಗುವಂತ ಟೈಮ್ ಬಂದೇ ಬರುತ್ತೆ. ಹಾಗಾಗಿ ತಾನಿರುವಷ್ಟು ಕಾಲದವರೆಗೆ ಮಾತ್ರ ಈ ಅಧಿಕಾರ, ಈ ಭೋಗ ಭಾಗ್ಯ ಎಲ್ಲವೂ. ಹಾಗಾಗಿನೇ ಇತಿಹಾಸ ಎಲ್ಲರಿಗೂ ಕೂಡ ಒಂದು ಪಾಠವನ್ನ ಹೇಳ್ತಾ ಇರುತ್ತೆ, ಯಾವತ್ತಿಗೆ ಆದ್ರೂ ಕೂಡ ಪ್ರತಿಯೊಬ್ಬರು ಈ ಲೋಕವನ್ನ ಬಿಟ್ಟು ಹೋಗ್ಬೇಕಾದಂತವರೇ ಅಂತ. ಅಂಡ್ ಅದರಲ್ಲಿ ಕಿಮ್ ಜಾಂಗ್ ಉನ್ ಕೂಡ ಒಬ್ಬ. ನಮಸ್ಕಾರ.